ಆನೇಕಲ್ ತಾಲೂಕಿನ ಸರ್ಜಾಪುರ ಎಂಎಸ್ಪಿಸಿ ಸರ್ಕಾರದ ಸಕ್ಕರೆ ವಂಚನೆ ಆರೋಪ ಪ್ರಕರಣ ಕುರಿತು ಸರ್ಜಾಪುರದಲ್ಲಿ ಮುನಿರಾಜು ಸುದ್ದಿಗೋಷ್ಠಿ ನಡೆಸಿದರು. ಎಸ್ಟಿಆರ್ಆರ್ ಅಧ್ಯಕ್ಷ ಮುನಿರಾಜು ವಿರುದ್ಧ ಆರೋಪ ಸತ್ಯಕ್ಕೆ ದೂರವಾದದ್ದು. ಎಂಎಸ್ಪಿಸಿಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಪ್ಯಾಕೆಟ್ ಮಾಡಲು ಸರ್ಕಾರದ ಆದೇಶವಿದೆ. ಡಿಕೆ ಸುರೇಶ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಬಲವಂತವಾಗಿ ಪ್ರಕರಣ ದಾಖಲಿಸಿದ್ದಾರೆ. ಡಿಕೆ ಸುರೇಶ್ ಈ ವಿಚಾರದಲ್ಲಿ ರಾಜ್ಯದ ಜನರಕ್ಷಣೆ ಕೇಳಬೇಕು. ಜನರಿಗೆ ತಪ್ಪು ಸಂದೇಶ ರವಾನೆ ಮಾಡಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು. ಡಿಕೆ ಸುರೇಶ್ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯನನ್ನ ಬೆದರಿಕೆ ಹಾಕಿ ದರ್ಪ ಪ್ರದರ್ಶನ ಮಾಡಿದ್ದಾರೆ. ದಲಿತ ಮುಖಂಡನಿಗೆ ಬೆದರಿಸಿ ಪೊಲೀಸರಿಗೆ ಧಮಕಿ ಹಾಕಿರುವ ಮತ್ತು ಸಿಡಿಪಿಒಗೆ ಧಮಕಿ ಹಾಕಿರುವ ದಾಖಲೆ ಲಭ್ಯವಿದೆ. ಹಾಗೂ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸದಿದ್ದಲ್ಲಿ ಕಾನೂನು ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ. ದೂರು ದಾಖಲಿಸಲು ಒತ್ತಡ ಹಾಕಿರುವ ಡಿಕೆ ಸುರೇಶ್ ಎಂದ ಸಂಸದ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ಒಂದು ಹಗಳು ಕೂಡ ಸರ್ಕಾರಕ್ಕಾಗಲಿ ಮಹಿಳಾ ಸಹಕಾರ ಸಂಘಕ್ಕೆ ಆಗಲಿ ನಾವು ದ್ರೋಹ ಮಾಡಿಲ್ಲ ಎಂದು ಎಸ್ಟಿಆರ್ಆರ್ನ ಅಧ್ಯಕ್ಷ ಸಿ ಮುನಿರಾಜು ತಿಳಿಸಿದರು. ಸಂಸದ ಡಿಕೆ ಸುರೇಶ್, ಎಂಎಲ್ಎ ಶಿವಣ್ಣ ಮತ್ತು ಕಾಂಗ್ರೆಸ್ ಮುಖಂಡ ಉಗ್ರಪ್ಪನವರ ಮುನ್ನ ರಾಜುರವರ ಮೇಲೆ ಮಾಡಿದ ಆರೋಪ ಯಾವುದು ಸತ್ಯವಲ್ಲ. ಮುನಿರಾಜು ಅವರ ಏಳಿಗೆಯನ್ನ ಬಲ್ಲವರು ಅವರ ಏಳಿಗೆಯನ್ನ ಸಹಿಸಲಾಗದೆ ಮಾಡಿರುವ ಆರೋಪದಲ್ಲಿ ವಿಜಯ್ ಪ್ರಕಾಶ್ ಅವರು ತಿಳಿಸಿದರು. ಒಂದು ಎಂಎಸ್ಪಿಸಿಯಿಂದ ಒಂದು ಸರ್ಕಾರ ಸಕ್ಕರೆಯನ್ನು ರೀಪ್ಯಾಕಿಂಗ್ ಮಾಡಿದ್ದಾರೆ ಅಂತ ಸನ್ಮಾನ್ಯ ಡಿ ಕೆ ಸುರೇಶ್ರವರು ಮತ್ತು ಆನೇಕಲ್ ಕ್ಷೇತ್ರ ಶಾಸಕರಾದಂಥ ಶಿವಣ್ಣವರು ಉಗ್ರಪ್ಪನವರು ವಿನಾಕಾರಣ ನನ್ನ ತ್ಯಜೋದಯ ಮಾಡಬೇಕು ಅಂತ ಏನೋ ಬಂದು ನನ್ನ ಒಂದು ಧಮಕಿ ಹಾಕುವ ರೀತಿಯಲ್ಲಿ ಒಂದು ಅಧಿಕಾರಿಗಳಿಗೆ ಒಂದು ಬೆದರಿಕೆ ಹಾಕಿ ನನ್ನ ಮೇಲೆ ಒಂದು ಆಪತ್ತೆ ಒಂದು ಒಪ್ಪಿಸಿದ್ದಾರೆ. ದಯವಿಟ್ಟು ನನ್ನ ಮಾತೆ ಮುಖಾಂತರ ಅವರಿಗೆ ಸೂಚಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ನಾನು ತಪ್ಪನ್ನು ಮಾಡಿಲ್ಲ ಅಂತ ಈಗಾಗಲೇ ಜವಾಬ್ದಾರಿಯಾಗಿ ನಾನೆಲ್ಲ ಕೂಡ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೇನೆ. ಮುನಿರಾಜು, ವಿಜಯ ಪ್ರಕಾಶ್ ಮಂಡಲ ಅಧ್ಯಕ್ಷರು, ಸರ್ಜಾಪುರ, ಮುರಳಿ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು.